ಕಪಿಲದೇವಿ ದೇವಸ್ಥಾನದ ಹತ್ತಿರವಿರುವ ಕಾಂತಿ ಚರ್ಚ್ ಹಾಲ್ನಲ್ಲಿ ಕೆನರಾ ಬ್ಯಾಂಕ್ ಹಾಗೂ ಸಣ್ಣ ಕೈಗಾರಿಕಾ ಮಹಿಳಾ ಉದ್ಯಮಿಗಳ ವತಿಯಿಂದ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗಿದೆ. ಮಂಗಳದೇವಿ ದೇವಸ್ಥಾನದ ಹತ್ತಿರವಿರುವ ಕಾಂತಿ ಚರ್ಚ್ ಹಾಲ್ನಲ್ಲಿ ಕೆನರಾ ಬ್ಯಾಂಕ್ ಹಾಗೂ ಸಣ್ಣ ಕೈಗಾರಿಕಾ ಮಹಿಳಾ ಉದ್ಯಮಿಗಳ ವತಿಯಿಂದ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಏರ್ಪಡಿಸಲಾಗಿದೆ. ಮಾರಾಟಕ್ಕಿರೋ ವಸ್ತುಗಳನ್ನು ನೋಡಿದರೆ ಇಷ್ಟೊಂದು ಕೌಶಲ್ಯತೆಯಲ್ಲಿ ಇಂತಹ ಒಂದು ಕೆಲಸವನ್ನು ಮಾಡಲು ಸಾಧ್ಯವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಒಂದು ಕಾರ್ಯಕ್ರಮದಿಂದ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೆ ಒಂದು ಉತ್ತಮ ವೇದಿಕೆ ಸಿಕ್ಕಿದೆ. ಕೆನರಾ ಬ್ಯಾಂಕ್ ಹಾಗೂ ಸಣ್ಣ ಕೈಗಾರಿಕೆಯ ಈ ರೀತಿಯ ಕಾರ್ಯಕ್ರಮಗಳಿಂದ ಇಂತಹ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲು ಸಹಕಾರಿಯಾಗಿದೆ. ಸಣ್ಣ ಕೈಗಾರಿಕೆಗಳು ಬೆಳೆಯಲು ಇದು ಉತ್ತಮ ವೇದಿಕೆ. ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತೆ. ಇಲ್ಲಿ ಮಹಿಳೆಯರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಲಾಗಿದೆ ಎಂದು ಮಾಜಿ ಶಾಸಕ ಜಿಆರ್ ಲೋಬೋ ತಿಳಿಸಿದ್ದಾರೆ. ನಮ್ಮ ಕೆನರಾ ಬ್ಯಾಂಕ್ನವರು ಅವರ ಒಂದು ಪ್ರಯತ್ನದಿಂದ ಈ ಮಹಿಳೆಯರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರದರ್ಶನ ಆಗಬೇಕಾದ್ರೆ ಮುಖ್ಯ ಕಾರಣ ಕೆನರಾ ಬ್ಯಾಂಕಿನವರು ಮತ್ತು ಸಣ್ಣ ಕೈಗಾರಿಕಾ ಸಂಘದವರು. ಅವರು ಇವತ್ತಿಗೆ ಸಂಪೂರ್ಣವಾಗಿ ಮಹಿಳೆಯರಿಗೆ ತಮ್ಮ ಸಹಕಾರವನ್ನು ನೀಡಿ ಈ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಗ್ರಾಹಕರು, ಸಂಸ್ಥೆಗಳು, ಮುಖ್ಯವಾಗಿ ಸಂಸ್ಥೆಗಳು ಇಂಥ ಉತ್ಪನ್ನಗಳನ್ನು ಖರೀದಿ ಮಾಡಿ ಬಹುಶಃ ಮಾರುಕಟ್ಟೆಗೆ ಸಹಾಯ ಮಾಡಿದರೆ ಖಂಡಿತವಾಗಿ ನಮ್ಮ ಮಹಿಳೆಯರು ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯರ ಉದ್ಯಮಶೀಲ ಮೇಳ ಇಲ್ಲಿ ವರ್ಷಂಪ್ರತಿ ನಡೆಯುತ್ತೆ. ಒಂದು ಮಳಿಗೆಯಲ್ಲಿ ಮಂಗಳೂರು ಆಸುಪಾಸಿನ ಮಹಿಳೆಯರು ತಮ್ಮ ಕೌಶಲ್ಯವನ್ನ ಉಪಯೋಗಿಸಿ ವಿವಿಧ ಪ್ರಾಡಕ್ಟ್ಗಳನ್ನ ತಾವೇ ಮನೆಯಲ್ಲಿ ತಯಾರಿಸಿ ಇಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ. ನಾವು ಸ್ಟಿಚ್ ಮಾಡಿ ಮನೆಯಲ್ಲಿ ಏನೆಲ್ಲ ತಯಾರಿಸ್ತೇವೆ ಅಥವಾ ನಾವು ತಯಾರಿ ಮಾಡುವಂಥದ್ದು ತಿಂಡಿ ತಿನಿಸುಗಳು ಅದನ್ನೆಲ್ಲ ನಾವು ಇಲ್ಲಿ ಬಂದು ನಾವು ವ್ಯಾಪಾರ ಮಾಡಲಿಕ್ಕೆ ಈ ಕೆನರಾ ಬ್ಯಾಂಕ್ ಹಾಗೂ ನಮ್ಮದು ಮಹಿಳಾ ಉದ್ಯಮ ವಿಕಾಸ ಕೇಂದ್ರದವರು ಒಟ್ಟಿಗೆ ಸೇರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂದು ಮಹಿಳೆಯರು ಕಾರ್ಯಾಚರಿಸುತ್ತಿದ್ದಾರೆ. ರಕ್ಷಣಾ ಕ್ಷೇತ್ರದಿಂದ ಹಿಡಿದು ಉದ್ಯಮ ಕ್ಷೇತ್ರದವರೆಗೂ ಮಹಿಳೆಯರು ಇಂದು ಕಾಲಿಟ್ಟಿದ್ದಾರೆ. ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗುತ್ತಿರುವ ಸಂದರ್ಭದಲ್ಲಿ ಕೈಗಾರಿಕೆಗಳ ಪುನಶ್ಚೇತನದ ಬಗ್ಗೆ ಕೆನರಾ ಬ್ಯಾಂಕ್ ಚಿಂತನೆಯಿಂದ ಈ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ ಎಂದು ಕೆನರಾ ಬ್ಯಾಂಕ್ನ ಅಧಿಕಾರಿ ರಮೇಶ್ ನಾಯಕ್ ತಿಳಿಸಿದ್ದಾರೆ. ನಮ್ಮ ರಕ್ಷಣಾ ಕ್ಷೇತ್ರದಿಂದ ಹಿಡಿದು ಉದ್ಯಮ ಕ್ಷೇತ್ರದವರೆಗೂ ನಮ್ಮ ಮಹಿಳೆಯವರು ಇವತ್ತು ಕಾಲಿಟ್ಟಿದ್ದಾರೆ. ಅದು ಅಲ್ಲದೆ ಇವತ್ತು ಎಲ್ಲ ಜನರು ಇವತ್ತು ಎಲ್ಲ ಒಂದು ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗುವ ಸಂದರ್ಭದಲ್ಲಿ ಅಂಥ ಕೈಗಾರಿಕೆಗಳ ಒಂದು ಪುನರ್ಚೇತನದ ಬಗ್ಗೆ ಯಾವಾಗಲೂ ಕೆನರಾ ಬ್ಯಾಂಕಿನ ಯಾವತ್ತು ಚಿಂತನೆ ಇರ್ತದೆ. ಈ ಚಿಂತನೆಗೋಸ್ಕರ ಕೆನರಾ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ಈ ಸಣ್ಣ ಕೈಗಾರಿಕೆ ಇನ್ನು ಉಳಿಬೇಕು, ಇದು ಅಳಿಯಬಾರದಂತ ಒಂದು ಕೆನರಾ ಬ್ಯಾಂಕಿನ ಒಂದು ನಮ್ಮ ಅಮ್ಮೆಮ್ಮಳ ಸುಬ್ರಹ್ಮಪ್ಪ ಇದು ನಮ್ಮ ಫೌಂಡರ್ ಇದು ಒಂದು ಬಹಳ ಹಿಂದಿನ ಕನಸಾಗಿತ್ತು. ಈ ಪ್ರದರ್ಶನಕ್ಕೆ ಮುಖ್ಯ ಕಾರಣ ಕೆನರಾ ಬ್ಯಾಂಕ್ ಹಾಗೂ ಸಣ್ಣ ಕೈಗಾರಿಕಾ ತಂಡದವರು. ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಿ ಪ್ರೋತ್ಸಾಹಿಸಿ ಇಂತಹ ಉತ್ಪನ್ನಗಳನ್ನು ಖರೀದಿಸಿ ಸಹಾಯ ಮಾಡಿದ್ರೆ ಖಂಡಿತವಾಗಿ ಸಣ್ಣ ಕೈಗಾರಿಕೆಗಳು ಬೆಳೆಯಲು ಪೂರಕವಾಗುತ್ತೆ ಎನ್ನಲಾಗಿದೆ. ನಮ್ಮ ಕುಡ್ಲ ನ್ಯೂಸ್ 24x7.